ರಾಜ್ಯದಲ್ಲಿ ಮತ್ತೆ ಮೂರು ಕೊರೋನಾ ಪಾಸಿಟಿವ್ ಕಂಡು ಬರ್ತಾ ಇದೆ. ಅದು ಬೆಳಗಾವಿಯಲ್ಲಿ ಆ ಮೂವರು ಕೂಡ ದೆಹಲಿಯ ಜಮಾತ್ಗೆ ಹೋಗಿ ಬಂದವರು. ರಾಜ್ಯದಲ್ಲಿ ಮತ್ತೆ ಮೂರು ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಬೆಳಗಾವಿಯಲ್ಲಿ ಮೂವರಿಗೆ ಕೊರೋನಾ ಪಾಸಿಟಿವ್ ಸದ್ಯ ಕಂಡು ಬಂದಿದೆ. ಆ ಮೂವರು ಕೂಡ ದೆಹಲಿಯ ಜಮಾತ್ಗೆ ಹೋಗಿದ್ರು. ಆ ಮೂವರಿಗೆ ಈ ಕೊರೋನಾ ಪಾಸಿಟಿವ್ ಇದೆ. ಬೆಳಗಾವಿಯಿಂದ ಜಮಾತ್ಗೆ ತೆರಳಿದ್ರು 62 ಮಂದಿ ಬೆಳಗಾವಿಯಿಂದ. ಆ ಪೈಕಿ ಮೂವರಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಸಚಿವ ಶೆಟ್ಟರ್ ಹೇಳಿಕೆಯನ್ನ ಕೊಡ್ತಾ ಇದಾರೆ. ಬೆಳಗಾವಿ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅಧಿಕೃತ ಪಡಿಸಿಲ್ಲ ಬೆಳಗಾವಿ ಜಿಲ್ಲಾಡಳಿತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಜ್ಯದಲ್ಲಿ ಮತ್ತೆ ಮೂವರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಅದು ಬೆಳಗಾವಿಯಲ್ಲಿ ಅದಕ್ಕೆ ನಾರ್ಮಲ್ ಸಿ ಇಲ್ಲಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾರ್ಮಲ್ ಸಿ ಇತ್ತು, ಆದರೆ ದಿಲ್ಲಿಯಿಂದ ಹೋಗಿ ಬಂದಂಥವರಿಂದ ಇವತ್ತು 3 ಜನರು ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಅದು ಆಘಾತಕಾರಿ ಸಂಗತಿ, ಅದರ ಬಗ್ಗೆ ಹೆಚ್ಚು ಕೇರ್ ಅನ್ನು ತೆಗೆದು ಈ ಇದರಲ್ಲಿ ಒಂದು ಹಂತಕ್ಕೆ ನಾರ್ಮಲ್ ಸಿ ಇಲ್ಲಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾರ್ಮಲ್ ಸಿ ಇತ್ತು, ಆದರೆ ದಿಲ್ಲಿಯಿಂದ ಹೋಗಿ ಬಂದಂಥವರಿಂದ ಇವತ್ತು 3 ಜನರು ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಅದು ಆಘಾತಕಾರಿ ಸಂಗತಿ, ಅದರ ಬಗ್ಗೆ ಹೆಚ್ಚು ಕೇರ್ ಅನ್ನು ತೆಗೆದು ಈ ಇದರಲ್ಲಿ ಒಂದು ಹಂತಕ್ಕೆ ನಾರ್ಮಲ್ ಸಿ ಇಲ್ಲಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾರ್ಮಲ್ ಸಿ ಇತ್ತು, ಆದರೆ ದಿಲ್ಲಿಯಿಂದ ಹೋಗಿ ಬಂದಂಥವರಿಂದ ಇವತ್ತು 3 ಜನರು ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಅದು ಆಘಾತಕಾರಿ ಸಂಗತಿ, ಅದರ ಬಗ್ಗೆ ಹೆಚ್ಚು ಕೇರ್ ಅನ್ನು ತೆಗೆದು